हेलो फ्रेंड्स, वेलकम बैक टू माय यूट्यूब चैनल। फैक्ट नंबर वन, नम्मल यारिगादरू गवर्नमेंट जॉब बंद्रे नम्म फैमिली मेंबर्स एल्लरू तुम्बाने संतोष पडुत्तारे मत्तु केलसक्के यावाग जॉइन आग्तीवो अंत कायुत्ता इर्तेवे। आदरे प्रपंचदल्ली ओंदु देशविदे, ई देशदल्ली यारिगादरू गवर्नमेंट जॉब बंद्रे अवरन्नु मत्तु अवर कुटुंबदवरन्नु जैलिनल्लि इडुत्तारे। आ देश इन्यावुदु अल्ल, चैना। चैना रूल्स प्रकार यारादरू गवर्नमेंट जॉब गे सेलेक्ट आदरे अवरन्नु मत्तु अवर फैमिली मेंबर्स अन्नु जैलिनल्लि इडुत्तारे, अदु कूड ओंदु दिनद मट्टिगे। हीगे ಜೈಲಿನಲ್ಲಿ ಇಡಲು ಕಾರಣ ಏನು ಅಂದ್ರೆ, ಜಾಬ್ ಬಂದಿರುವ ವ್ಯಕ್ತಿ ಕರಪ್ಷನ್ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಹೇಸಲು ಹೀಗೆ ಮಾಡುತ್ತಾರೆ. ಫ್ಯಾಕ್ಟ್ ನಂಬರ್ ಟು, ಬುಗಾಟಿ ಕಾರುಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವು ತುಂಬಾನೇ ಫೇಮಸ್ ಆದ ಕಾರುಗಳು. ಆದರೆ ನಿಮಗೆ ಗೊತ್ತಾ, ಬುಗಾಟಿ ಕಾರುಗಳಲ್ಲಿ ಬಳಸುವ ಇಂಜಿನ್ನ ಕೆಪಾಸಿಟಿ ಎಷ್ಟೊಂದು ಪವರ್ಫುಲ್ ಆಗಿರುತ್ತದೆ ಅಂದರೆ, ಇದನ್ನು ಫುಲ್ ಪವರ್ನಿಂದ ಚಲಾಯಿಸಿ ದೊಡ್ಡ ದೊಡ್ಡ ರಾಕೆಟ್ಗಳನ್ನೇ ಲಾಂಚ್ ಮಾಡಬಹುದು. ಹೀಗೆ ಒಂದು ಬುಗಾಟಿ ಕಾರ್ನ ಇಂಜಿನ್ನ ಕೆಪಾಸಿಟಿ ರಾಕೆಟ್ ಲಾಂಚರ್ನ ಕೆಪಾಸಿಟಿಗೆ ಸರಿಸಮಾನವಾಗಿರುತ್ತೆ. ಫ್ಯಾಕ್ಟ್ ನಂಬರ್ ತ್ರೀ, ಇದು ರೀಸೆಂಟಾಗಿ ಇಂಡಿಯಾದಲ್ಲಿ ನಡೆದ ಒಂದು ಘಟನೆ. ಒಬ್ಬ ಕಳ್ಳ ಒಂದು ಮನೆಯಲ್ಲಿ ಕಳ್ಳತನ ಮಾಡಲು ಹೋಗ್ತಾನೆ. ಮನೆಯಲ್ಲಿದ್ದ ಬೆಳ್ಳಿ, ಬಂಗಾರ ಮತ್ತು ಹಣವನ್ನೆಲ್ಲ ದೋಚುತ್ತಾನೆ. ಆದರೆ ಅಲ್ಲಿ ಗೋಡೆಯ ಮೇಲಿದ್ದ ಫೋಟೋವನ್ನು ಒಮ್ಮೆ ನೋಡ್ತಾನೆ. ಆಗ ಆ ಕಳ್ಳ ತುಂಬಾನೇ ದುಃಖಪಟ್ಟು ತಾನು ದೋಚಿದ್ದನ್ನೆಲ್ಲ ಟೇಬಲ್ ಮೇಲೆ ಇಟ್ಟು ಗೋಡೆಯ ಮೇಲೆ ಪ್ಲೀಸ್ ಫರ್ಗಿವ್ ಮೀ, ಇದು ನಿಮ್ಮ ಮನೆ ಎಂದು ಮೊದಲೇ ಗೊತ್ತಿದ್ದರೆ ನಾನು ಬರುತ್ತಿರಲಿಲ್ಲ ಎಂದು ಬರೆಯುತ್ತಾನೆ. ಇಷ್ಟಕ್ಕೂ ಆ ಮನೆ ಯಾರದ್ದು ಗೊತ್ತಾ, ಒಬ್ಬ ಇಂಡಿಯನ್ ಆರ್ಮಿ ಆಫೀಸರ್ ಅವರ ಮನೆ ಆಗಿರುತ್ತೆ. ಈ ಕಳ್ಳ ತುಂಬಾ ಒಳ್ಳೆಯ ಕಳ್ಳ ಆಗಿರಬೇಕು ಅಲ್ವಾ? ಫ್ಯಾಕ್ಟ್ ನಂಬರ್ ಫೈವ್, ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನದಿ ಅಮೆಜಾನ್ ಎಂದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇದು ನಾವು ಊಹಿಸುವುದಕ್ಕಿಂತ ತುಂಬಾನೇ ದೊಡ್ಡ ನದಿ. ಎಷ್ಟೊಂದು ದೊಡ್ಡದು ಅಂದರೆ, ಪ್ರಪಂಚದ ಅತ್ಯಂತ ದೊಡ್ಡ ನದಿಗಳ ಪಟ್ಟಿಯಲ್ಲಿ ಅಮೆಜಾನ್ ನಂತರದ ಸ್ಥಾನದಲ್ಲಿ ಬರುವ ಏಳು ನದಿಗಳಲ್ಲಿರುವ ಎಲ್ಲ ನೀರನ್ನು ಸೇರಿಸಿದರೆ ಎಷ್ಟು ನೀರಾಗುತ್ತದೋ ಅಷ್ಟು ನೀರು ಕೇವಲ ಈ ಒಂದು ಅಮೆಜಾನ್ ನದಿಯಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಅಮೆಜಾನ್ ನದಿ ಒಂದೊಂದು ಕಡೆ 190 ಕಿಲೋಮೀಟರ್ನಷ್ಟು ಅಗಲವಿರುತ್ತೆ. ಅದಕ್ಕಾಗಿಯೇ ಇದನ್ನು ದ ರಿವರ್ ಸೀ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ ಫೈವ್, IPL, ಇಂಡಿಯನ್ ಪ್ರೀಮಿಯರ್ ಲೀಗ್. IPL ನೋಡುವ ಪ್ರತಿಯೊಂದು ಅಭಿಮಾನಿಗೆ ಈ ಡೌಟ್ ಬಂದೇ ಬಂದಿರುತ್ತೆ, IPLನಲ್ಲಿ ಪಾಕಿಸ್ತಾನ್ ಕ್ರಿಕೆಟರ್ಸ್ ಏಕೆ ಆಡುವುದಿಲ್ಲ ಅಂತ. IPL ಫಸ್ಟ್ ಸೀಸನ್ನಲ್ಲಿ ಪಾಕಿಸ್ತಾನ್ ಪ್ಲೇಯರ್ಸ್ಗಳಾದಂತಹ ಶಹೀದ್ ಅಫ್ರೀದಿ, ಶೋಯಬ್ ಅಖ್ತರ್, ಶೋಯಬ್ ಮಲಿಕ್ ಇವರು IPL ಫಸ್ಟ್ ಸೀಸನ್ನಲ್ಲಿ ಆಡಿದ್ದರು. ನಂತರ ನವೆಂಬರ್ 26, 2008ರಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ನಡೆದ ಬಾಂಬ್ ದಾಳಿ ಎಫೆಕ್ಟ್ ಕ್ರಿಕೆಟ್ನ ಮೇಲೆಯೂ ಕೂಡ ಬೀಳುತ್ತೆ. ಇದರಿಂದ ಪಾಕಿಸ್ತಾನ್ ಪ್ಲೇಯರ್ಸ್ IPLನಲ್ಲಿ ಆಡುವುದಕ್ಕೆ ಬಹಳಷ್ಟು ಜನ ತಿರಸ್ಕರಿಸುತ್ತಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ್ ಗೌರ್ಮೆಂಟ್ ಕೂಡ ಸೆಕ್ಯೂರಿಟಿ ಕಾರಣಕ್ಕಾಗಿ ತಮ್ಮ ಪ್ಲೇಯರ್ಸ್ಗಳನ್ನು IPLನಲ್ಲಿ ಆಡಿಸಲು ಕಳುಹಿಸುವುದಿಲ್ಲ ಎಂದು ಹೇಳುತ್ತೆ. ಇದಾದ ಬಳಿಕ IPL ಫ್ರಾಂಚೈಸಿ ಪಾಕಿಸ್ತಾನ್ ಪ್ಲೇಯರ್ಸ್ಗಳ ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡುತ್ತದೆ. ನಂತರ 2010ರಲ್ಲಿ ಪಾಕಿಸ್ತಾನ್ ಪ್ಲೇಯರ್ಸ್ IPL ಆಕ್ಷನ್ನಲ್ಲಿ ಅವೈಲಬಿಲಿಟಿಯಲ್ಲಿ ಇದ್ದರೂ ಕೂಡ ಯಾವ ಫ್ರಾಂಚೈಸಿಯೂ ಕೂಡ ಅವರನ್ನು ಕೊಂಡುಕೊಳ್ಳುವ ಮನಸ್ಸು ಮಾಡಲಿಲ್ಲ. ಈ ಕಾರಣದಿಂದ ಪಾಕಿಸ್ತಾನ್ ಪ್ಲೇಯರ್ಸ್ IPLನಿಂದ ದೂರವಾಗಿದ್ದಾರೆ. ಫ್ಯಾಕ್ಟ್ ನಂಬರ್ 6, ನಿಮಗೆ ಗೊತ್ತಾ, ಗ್ಯಾಸ್ ಕಂಪನಿ ಸಿಲಿಂಡರ್ಸ್ ಕೆಳಗಡೆ ಹೀಗೆ ಏಕೆ ಹೋಲ್ಸ್ ಮಾಡಿರುತ್ತಾರೆ ಅಂತ? ಇದನ್ನು ಕೇವಲ ಡಿಸೈನ್ಸ್ಗೋಸ್ಕರ ಮಾಡಿಲ್ಲ, ಇದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಅದೇನೆಂದರೆ, ಸಿಲಿಂಡರ್ಗಳನ್ನು ಉಪಯೋಗಿಸುವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತದೆ. ಹೀಗೆ ಇನ್ಕ್ರೀಸ್ ಆದಾಗ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗುವ ಸಾಧ್ಯತೆ ತುಂಬಾನೇ ಇರುತ್ತೆ. ಇದಕ್ಕಾಗಿ ಈ ಹೋಸ್ ಮುಖಾಂತರ ಏರ್ ಪಾಸ್ ಆಗಿ ಸಿಲಿಂಡರ್ ತಂಪಾಗಿಸುವಂತೆ ಮಾಡುತ್ತದೆ. ಇದಕ್ಕಾಗಿಯೇ ಪ್ರತಿಯೊಂದು ಸಿಲಿಂಡರ್ಗಳ ಕೆಳಗಡೆ ಹೋಲ್ಸನ್ನು ಕೊಟ್ಟಿರುತ್ತಾರೆ. ಫ್ಯಾಕ್ಟ್ ನಂಬರ್ 7, ನೀವು ನಿಮ್ಮ ಮೊಬೈಲ್ ಫೋನ್ಸ್ಗಳನ್ನು ಡೈಲಿ ಚಾರ್ಜ್ ಮಾಡುತ್ತೀರಾ? ಆದರೆ ಯಾವತ್ತಾದರೂ ಹೀಗೆ ಯೋಚನೆ ಮಾಡಿದ್ದೀರಾ, ನಮ್ಮ ಮೊಬೈಲ್ ಫೋನ್ಸ್ಗಳನ್ನು ಚಾರ್ಜ್ ಮಾಡುವುದರಿಂದ ವರ್ಷಕ್ಕೆ ಎಷ್ಟು ಕರೆಂಟ್ ಬಿಲ್ ಬರುತ್ತದೆ ಅಂತ? ಸೊ ಒಂದು ವರ್ಷಕ್ಕೆ ಕರೆಂಟ್ ಬಿಲ್ ಎಷ್ಟು ಆಗುತ್ತದೆ ಅಂದರೆ, ಕೇವಲ 10ರಿಂದ 40 ರೂಪಾಯಿ ಮಾತ್ರ ಆಗುತ್ತೆ. ಫ್ಯಾಕ್ಟ್ ನಂಬರ್ 8, ನಾವು ಬಳಸುವ ಮೊಬೈಲ್ಸ್, ಚಾರ್ಜರ್ಸ್ ಮತ್ತು ಕೆಲವೊಂದು ಮಿಷಿನ್ಸ್ ಮೇಲೆ ಈ ರೀತಿಯಾದಂತಹ ಸಿಹಿ ಸಿಂಬಲ್ಸ್ಗಳನ್ನು ಗಮನಿಸಿಯೇ ಇರ್ತೀವಿ. ಈ ರೀತಿಯ ಸಿಂಬಲ್ಸ್ನ ಅರ್ಥವೇನು ಮತ್ತು ಈ ಸಿಂಬಲ್ಸ್ಗಳನ್ನು ಯಾಕೆ ಹಾಕ್ತಾರೆ ಎಂಬ ವಿಷಯವನ್ನು ಈಗ ತಿಳಿದುಕೊಳ್ಳೋಣ. ಸಿಹಿ ಅಂದರೆ ಕನ್ಫರ್ಮಿಟಿ ಯುರೋಪಿಯನ್ ಎಂಬ ಫ್ರೆಂಚ್ ಪದದಿಂದ ಬಂದಿದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಯುರೋಪಿಯನ್ ಕನ್ಫರ್ಮಿಟಿ ಫ್ರೆಂಚ್, ಜರ್ಮನಿ, ಆಸ್ಟ್ರಿಯಾನಂತಹ ಕೆಲವು ದೇಶಗಳನ್ನು ಸೇರಿಸಿ ಯುರೋಪಿಯನ್ ಎಕನಾಮಿಕ್ ಏರಿಯಾ ಎಂದು ಕರೆಯುತ್ತಾರೆ. ಈ ದೇಶದಲ್ಲಿ ಮಾರಾಟ ಮಾಡುವ ಪ್ರಾಡಕ್ಟ್ಗಳು ಸೇಫ್ಟಿ ಪರವಾಗಿ, ಹೆಲ್ತ್ ಪರವಾಗಿ ಮತ್ತು ಎನ್ವಿರಾನ್ಮೆಂಟ್ ಪರವಾಗಿ ಕೆಲವು ಸ್ಟ್ಯಾಂಡರ್ಡ್ಸ್ಗಳನ್ನು ಖಂಡಿತವಾಗಿ ಮೇಂಟೈನ್ ಮಾಡಬೇಕು. ಒಂದು ಪ್ರಾಡಕ್ಟನ್ನು ತಯಾರು ಮಾಡುವ ಕಂಪನಿ ಅವರು ತಯಾರಿಸುವ ಪ್ರಾಡಕ್ಟ್ಸ್ ಆ ಸ್ಟ್ಯಾಂಡರ್ಡ್ಸ್ಗಳನ್ನು ಅನುಸರಿಸಿ ಮತ್ತು ರೂಲ್ಸ್ಗಳನ್ನು ಫಾಲೋ ಮಾಡುತ್ತಾ ತಯಾರಿಸಲಾಗಿದೆ ಎಂದು ನಂಬಿಕೆ ಇದ್ದರೆ ಆ ಕಂಪನಿ ಅವರ ಪ್ರಾಡಕ್ಟ್ಗಳ ಮೇಲೆ ಸಿಇ ಮಾರ್ಕಿಂಗ್ ಅನ್ನು ಹಾಕಿಕೊಳ್ಳಬಹುದು. ಅಷ್ಟೇ ಆಗಲಿ, ಯಾವುದೇ ಗೌರ್ಮೆಂಟ್ ಮತ್ತು ಯಾವುದೇ ಸಂಸ್ಥೆ ಈ ಪ್ರಾಡಕ್ಟನ್ನು ಪರೀಕ್ಷಿಸಿ ಸಿಇ ಮಾರ್ಕಿಂಗ್ ಅನ್ನು ಹಾಕುವುದಿಲ್ಲ. ಈ ಸಿಇ ಸಿಂಬಲ್ ಇರುವ ಪ್ರಾಡಕ್ಟ್ಸ್ ಯುರೋಪಿಯನ್ ಎಕನಾಮಿಕ್ಸ್ ಏರಿಯಾಗಳಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ಗಳಿರದೆ ಸ್ವತಂತ್ರವಾಗಿ ಮಾರಾಟ ಮಾಡಬಹುದು. ಸಿಇ ಸಿಂಬಲ್ ಕ್ವಾಲಿಟಿ ಮಾರ್ಕ್ ಅಂತಲ್ಲ, ಸಿಇ ಅಂದರೆ ಕ್ವಾಲಿಟಿಗಿಂತ ಸೇಫ್ಟಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಕೊಡುವುದಾಗಿರುತ್ತೆ. ಹಾಗೆಯೇ ಸಿಇ ಸಿಂಬಲ್ ಇದೆ ಅಂದರೆ ಆ ಪ್ರಾಡಕ್ಟ್ ಕೇವಲ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ತಯಾರಾಗಿದೆ ಅಂತ ಅಲ್ಲ, ಅದು ಪ್ರಪಂಚದಲ್ಲಿ ಎಲ್ಲಿಯಾದರೂ ತಯಾರಿಸಬಹುದು. ಆ ಸಿಂಬಲ್ ಇದೆ ಅಂದರೆ ಅದರ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ಆ ಪ್ರಾಡಕ್ಟ್ ತಯಾರಿಸಿದ ಆ ಕಂಪ್ನಿಯದ್ದೇ ಆಗಿರುತ್ತೆ. ಈ ಸಿಇ ಸಿಂಬಲ್ ಇರುವ ವಸ್ತುಗಳು ಭದ್ರತೆಯ ಪರವಾಗಿ, ಹೆಲ್ತ್ ಪರವಾಗಿ, ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ
ಟ್ರೈನಿಂಗ್ ಮಾಡದೆ ಜಾಗೃತೆಯಿಂದ ತಯಾರಿಸಲಾಗಿದೆ ಎಂದು ಆ ಕಂಪನಿ ಖಚಿತಪಡಿಸಿದೆ ಎಂದು ಅರ್ಥ. ಆದರೆ ಈ ಸಿ ಸಿಂಪಲ್ಗೆ ಒಳ್ಳೆಯ ಬೇಡಿಕೆ ಇರುವುದರಿಂದ ಆ ಕಂಪನಿಗಳು ಉಳಿದ ದೇಶಗಳಲ್ಲಿ ಮಾರಾಟ ಮಾಡುವ ವಸ್ತುಗಳ ಮೇಲೆಯೂ ಕೂಡ ಈ ಸಿಂಬಲನ್ನು ಹಾಕುತ್ತಿವೆ. ಅಂದರೆ ಚೈನಾದವರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ, ಅವರು ಯಾವುದೇ ವಸ್ತುಗಳನ್ನಾಗಲಿ ಡೂಪ್ಲಿಕೇಟ್ ತಯಾರಿಸುತ್ತಾರೆ. ಚೈನಾದವರು ಚೈನಾ ಎಕ್ಸ್ಪೋರ್ಟ್ಸ್ ಎಂಬ ಹೆಸರಿನಿಂದ ಇದೇ ಸಿಂಬಲನ್ನು ಇಟ್ಟಿದ್ದಾರೆ. ಅಂದರೆ ಚೈನಾದಲ್ಲಿ ತಯಾರಿಸಲಾಗುವ ಕೆಲವು ವಸ್ತುಗಳ ಮೇಲೆ ಕೂಡ ಈ ಸಿಂಬಲನ್ನು ಹಾಕಿರುತ್ತಾರೆ. ಇವೆರಡೂ ನೋಡುವುದಕ್ಕೆ ಒಂದೇ ರೀತಿಯಾಗಿ ಕಾಣಿಸುತ್ತವೆ. ಆದರೆ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡುವ ಪ್ರಾಡಕ್ಟ್ಸ್ಗಳಿಗೂ ಮತ್ತು ಚೈನಾ ಪ್ರಾಡಕ್ಟ್ಸ್ಗಳಿಗೂ ಈ ಮಧ್ಯೆ ಇರುವ ವ್ಯತ್ಯಾಸವನ್ನು ನಾವು ತಿಳಿಯಬಹುದು. ಅದು ಹೇಗೆ ಅಂದರೆ, ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಲೋಗೋ ಹೀಗೆ ಎರಡು ಸರ್ಕಲ್ಸ್ನಲ್ಲಿ ಹಿಡಿಯುವಂತೆ ಸ್ವಲ್ಪ ದೂರವಾಗಿ ಇರುತ್ತವೆ. ಆದರೆ ಚೈನಾ ಎಕ್ಸ್ಪೋರ್ಟ್ಸ್ನ ಲೋಗೋಗಳಲ್ಲಿ ಸಿ ಲೆಟರ್ಸ್ ಸ್ವಲ್ಪ ಹತ್ತಿರವಾಗಿ ಇರುತ್ತವೆ. ಸೊ ಇದರಿಂದ ನೀವು ಇನ್ನು ಮುಂದೆ ಯಾವುದೇ ಪ್ರಾಡಕ್ಟ್ಗಳನ್ನು ಕೊಳ್ಳುವಾಗ ಅದರ ಮೇಲಿರುವ ಲೋಗೋ ನೋಡಿ ಅವು ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡುತ್ತಿರೋ ಪ್ರಾಡಕ್ಟ್ಸಾ ಅಥವಾ ಚೈನಾ ಎಕ್ಸ್ಪೋರ್ಟ್ ಮಾಡುತ್ತಿರೋ ಪ್ರಾಡಕ್ಟ್ಗಳ ಎಂದು ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ಕೊಂಡುಕೊಳ್ಳಿ.